ನಮಸ್ತೆ ಎಲ್ರಿಗೂ, ನೀವು ನೋಡ್ತಾ ಇದ್ರೆ ಒಂಟಿ ಸ್ಕ್ಯಾರೇಜ್. ನಾನು ನಿಮ್ಮ ಒಂಟಿ. ಇವತ್ತಿನ ವಿಡಿಯೋದಲ್ಲಿ ನಾವು GT5 ಒಳಗಡೆ 330 ಕಾರ್ಸ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ತಿಳ್ಕೊಳಕ್ಕೆ ಹೋಗ್ತಾ ಇದ್ವಿ. ಸೊ ವೀಡಿಯೋ ಅಂತೂ ಮಸ್ತಾಗಿರುತ್ತೆ. ವೀಡಿಯೋನ ಕೊನೆ ಅಂತಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದರೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವೀಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಬಾಯ್ಸ್, ನಮಗೆ ಇವಾಗ 330 ಕಾರ್ಸ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಸೊ ಬೇಜಾನ್ ಫೈನ್ಸ್ಗಳು ಬೇಕಾಗಿರ್ತವೆ. ಸೊ ಅದಕ್ಕೋಸ್ಕರ ನಾನು ಯಾವ್ದಾದ ಒಂದು ತೋರಿಸ್ತೀನಿ. ಸೊ ನಮಗೆ, ನಾನು ಇವಾಗ ಮಾಡಿಂಗ್ ನೀಡ್ಸ್ ಅಂತ ಒಂದು ಫೋಲ್ಡ್ರಲ್ಲಿ ಇಷ್ಟು ಫೈಲ್ಸ್ಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ನಮಗೆ ಬೇಕಾಗಿರೋದು ScriptOkvi.net ಮತ್ತು OpenAV MenuSP, ಅದಾದಮೇಲೆ ಪ್ಯಾಕ್ ಫೈಲ್ ಲಿಮಿಟ್ ಅಡ್ಜಸ್ಟರು, ಮತ್ತು ಈಪ್ ಅಡ್ಜಸ್ಟರು, ಮತ್ತು ಅಡ್ವಾನ್ಸ್ ಪಾನರ್, ಮತ್ತು GTFI ಕಾನ್ಫಿಗ್ ಫೈಲ್ ಎಲ್ಲ ಬೇಕಾಗಿರುತ್ತೆ. ಸೊ ಇಷ್ಟ್ರದೂ ನಾನು ಲಿಂಕ್ ಡೌನ್ಲೋಡ್ ಲಿಂಕ್ ಏನಿರುತ್ತಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಹೋಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಮತ್ತು 330 ಕಾರ್ ಪ್ಯಾಕ್ಸ್ ಏನಿದೆಯಲ್ಲ, ಸೊ ಅದು ನಮಗೆ ಈ ಥರ ನೋಡೋಕೆ ಸಿಗುತ್ತೆ, ಈ ಮೂರು ಫೋಲ್ಡ್ರಲ್ಲಿ ನೋಡೋಕೆ ಸಿಗುತ್ತೆ. ಸೊ ಒಂದು ಬಂದ್ಬಿಟ್ಟು GTFI ಕಾರ್ ಪ್ಯಾಕ್ ಬೈ ಇಂಟರ್ ಅಂತ, ಮತ್ತು ಇನ್ನೊಂದು ಅಬೌಲ್ ಫೇಡಿಸ್ ಅಂತ ಏನೋ ಐತೆ. ಸೊ ಅದಾದಮೇಲೆ GTFI ಕಾರ್ನ್ ಕಾರ್ ಪ್ಯಾಕ್ ಅಂತ ಇರುತ್ತೆ. ಸೊ ಇವತ್ತು ಈ ಮೂರು ಏನಿದೆಯಲ್ಲ, ಈ ಮೂರು ಫೋಲ್ಡ್ರಲ್ಲಿ, ಸೊ ಮೂರು ಫೋಲ್ಡ್ರ್ಸ್ ಹೋದರೆ ನಮಗೆ 330 ಕಾರ್ಸ್ನ ಇನ್ಸ್ಟಾಲ್ ಮಾಡೋಕ್ಕೆ ನೋಡೋಕೆ ಸಿಗುತ್ತೆ. ಸೊ ಬನ್ನಿ ಅದನ್ನು ಇನ್ಸ್ಟಾಲೇಷನ್ ಹಿಂಗೆ ಅಂತ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ಎರಡು ಟ್ಯಾಬ್ನ ಓಪನ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಫಸ್ಟು ಇನ್ನೊಂದು ಯಾವುದಪ್ಪ ಅಂತಂದರೆ, ಸೊ ಒಂದು ಡೌನ್ಲೋಡ್ಸು, ಸೊ ನಿಮ್ಮ ಕನ್ವೀನಿಯೆಂಟ್ಗೋಸ್ಕರ ಹೇಳ್ತಾರದು. ಸೊ ಇವಾಗ ನಾವು ಇದು ಏನಿದೆಯಲ್ಲ, ಸೊ ಫಸ್ಟು ಇದರಲ್ಲಿ ಏನಿದೆಯಲ್ಲ ಅಂತಂದರೆ ಮಾಡಿಂಗ್ ನೀಡ್ಸಲ್ಲಿ ಬೇಕಾಗಿರೋ ಎಲ್ಲ ಫೈಲ್ಸ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ನಿಮ್ಮ ಗೇಮ್ ಫೋಲ್ಡ್ರನ್ನ ಓಪನ್ ಮಾಡ್ಕೊಳ್ಳಿ ಫಸ್ಟು. ನಂದು ಸ್ಟ್ರೀಮು, ಅದಕ್ಕೋಸ್ಕರ ಸ್ಟ್ರೀಮ್ ಲೈಬ್ರರಿಗೆ ಹೋಗಿ, ಸ್ಟ್ರೀಮ್ ಮ್ಯಾಪ್ಸ್ಗೆ ಹೋಗಿ, ಕಾಮನ್ಗೆ ಹೋಗಿ, ಅದಾದ್ಮೇಲೆ GT5ಗೆ ಹೋಗಿ. ಸೊ ಇಲ್ಲಿರುತ್ತೆ. ಸೊ ಫಸ್ಟು ನಾವು ScriptOkvi ಏನಿದೆಯಲ್ಲ, ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಇದನ್ನು ಡಿಲೀಟ್ ಕೊಟ್ಬಿಟ್ಟು ಅಂತಂದರೆ ಫಸ್ಟು ಈ ಥರ ಓಪನ್ ಆದಮೇಲೆ ಸೊ ನಿಮಗೆ ಬಿನ್ ಅಂತ ಕೇಳುತ್ತೆ. ಸೊ ಅದಾದಮೇಲೆ ScriptOkvi.dll ಮತ್ತು DinPut8dll ಐತಲ್ಲ, ಸೊ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಸೊ ಇದನ್ನೆತ್ತಿ ಸೊ ಮೇನ್ ಫೋಲ್ಡ್ GT5 ಮೇನ್ ಫೋಲ್ಡ್ರಿಗೆ ಡ್ರ್ಯಾಗ್ ಮಾಡೋಣ. ಸೊ ನಾನು ಆಲೇ ಎಲ್ಲ ಇನ್ಸ್ಟಾಲ್ ಮಾಡೀನಿ, ಸೊ ಅದಕ್ಕೆ ನಮಗೆ ರಿಪ್ಲೇಸ್ ಅಂತ ತೋರಿಸ್ತಿದೆ. ಸೊ ನೀವೇನೆಲ್ಲ ಫಸ್ಟ್ ಟೈಮ್ ಮಾಡ್ತೀರ ಅಂತ ಈ ಥರ ಎಲ್ಲ ತೋರಿಸಲ್ಲ, ನಾನು ರಿಪ್ಲೇಸ್ ಕೊಡ್ತಾಯಿದ್ದೀನಿ. ಸೊ ಅದಾದಮೇಲೆ ಸೊ ScriptOkvi.net ಏನಿದೆಯಲ್ಲ, ಸೊ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನಮಗೆ ಬೇಕಾಗಿರೋ ಇಷ್ಟೊಂದು ಫೈಲ್ ಇದೇನಪ್ಪ ಹಾಕೋದು ಅಂತ ಕನ್ಫ್ಯೂಸ್ ಆಗಬೇಡಿ. ಸೊ ಫಸ್ಟ್ ನಿಮಗೆ ScriptOkvi.net ASI ಮತ್ತು .NET INI, ಅದಾದಮೇಲೆ .NET2 DLL, ಅದಾದಮೇಲೆ .NET 3 DLL. ಸೊ ಈ ನಾಲ್ಕು ಫೈಲ್ ಏನಿದೆಯಲ್ಲ, ಸೊ ಅದನ್ನ ಮಾತ್ರ ಕಾಪಿ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಎತ್ತಿ ಇದರೊಳಗೆ ಪೇಸ್ಟ್ ಮಾಡಿರಿ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿರಿ. ಸೊ ಇಲ್ಲಿ ರಿಪ್ಲೇಸ್ ಆಲ್ ಫೈಲ್ಸ್ ಕೊಟ್ಟಾದಮೇಲೆ ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಾವು ಮೆನ್ಯು ಏನಿದೆಯಲ್ಲ, ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಮೆನ್ಯು ಇನ್ಸ್ಟಾಲ್ ಮಾಡಬೇಕು ಅಂತಂದರೆ ಸೊ ಸಿಂಪಲ್ ಇದು ಅದೇ ಥರನೇ. ಸೊ menu.asi ಮತ್ತು ಮೆನ್ಯು ಸ್ಟಫ್ ಎತ್ತಿ ಸೊ GT5 ಮೇನ್ ಫೋಲ್ಡ್ರಿಗೆ ಡ್ರ್ಯಾಗ್ ಮಾಡಿ. ಸೊ ನಂದೆಲ್ಲ ಆಲೇ ತೋರಿಸ್ತಿದೆ, ಸೊ ಅದಕ್ಕೋಸ್ಕರ ನಮ್ಮದು ರಿಪ್ಲೇಸ್ ಕೊಡ್ತಾ ಇದ್ದೀನಿ. ಸೊ ಅದಾದಮೇಲೆ ನಮಗೆ ಈ ಪ ಅಡ್ಜಸ್ಟರು, ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಸದ್ಯಕ್ಕೆ. ಸೊ ಇವೆರಡನ್ನೇ ಎತ್ತಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ. ಸೊ ಈ ಅಡ್ಜಸ್ಟರು, ಸೊ ಇಲ್ಲಿ ರಿಪ್ಲೇಸ್ ಫೈಲ್ಸ್ ಅಂತ ಇರುತ್ತೆ. ಸೊ ಅದನ್ನು ಕೊಟ್ಟಾದಮೇಲೆ ಸೊ ನೀವು ತಿರ್ಗಾ ಅಲ್ಲೇ ಹೋಗಬೇಕಾಯ್ತು, ಈ ಅಡ್ಜಸ್ಟರ್ನ ಅಲ್ಲಿ ಹಾಕಿರ್ತಿರೋ. ಸೊ ಲೋಗಿ INI ಫೈಲ್ ಏನಿರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ 750 ಅಂತ ಇರುತ್ತೆ. ಸೊ ನೀವು ಅದನ್ನು 2000 ಮಾಡಬೇಕಾಗಿರುತ್ತೆ. ಸೊ ನಿಮ್ಮ ರ್ಯಾಮ್ ಎಷ್ಟಿರುತ್ತೋ, ಸೊ ಇದು ರ್ಯಾಮ್ನ ಯೂಸೇಜ್ಗೆ ಕೇಳೋದು ಅಷ್ಟೇ. ಸೊ ನಿಮ್ಮದೇನ 16 GB ಆಫ್ ರ್ಯಾಮ್ ಇದ್ದರೆ ಸೊ 2000 ಕೊಟ್ಕೊಳ್ಳಿ. ಸೊ ಅದಾದಮೇಲೆ ಕೊಟ್ಟಾದಮೇಲೆ ಸೊ ಕಂಟ್ರೋಲ್ ಎಸ್ ಹೊಡಿರಿ, ಸೊ ಸೇವ್ ಆಗಿರುತ್ತೆ. ಸೊ ಅದಾದಮೇಲೆ ಇದನ್ನು ಕೂಡ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಈ ಪಜೆಸ್ಟರು ಒಂದೇನಾರು 8 GB ಇದೆ ಅಂತಂದರೆ 1000 ಕೊಟ್ಕೊಬೋದು. ನಂದು 16 GB ಇರೋದು, ಸೊ ಅದಕ್ಕೋಸ್ಕರ ನಾನು 2000 ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ನಮಗೆ ಪ್ಯಾಕ್ ಫೈಲ್ ಲಿಮಿಟ್ ಅಡ್ಜಸ್ಟರ್ ಏನಿದೆಯಲ್ಲ, ಸೊ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಇವೆರಡು ಏನಿದೆಯಲ್ಲ, ಸೊ ಅದನ್ನು ಕೂಡ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ ಇದರೊಳಗೆ. ಸೊ ಸಿಂಪಲ್ ಅಷ್ಟೇ. ಸೊ ಇವಾಗೆಲ್ಲ ರಿಪ್ಲೇಸ್ ಆಗ್ತಿರುತ್ತೆ. ಸೊ ಇವಾಗ ನಮಗೆ ಮೇನ್ ಇವಾಗ OpenAV ಇನ್ಸ್ಟಾಲ್ ಮಾಡೋದು ಎಷ್ಟೊಂದನೂ ಗೊತ್ತಿರಲ್ಲ. ಸೊ ನಾನು ಇವತ್ತು ತೋರಿಸ್ಕೊಡ್ತೀನಿ ಅದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ. ವಾಯ್ಸ್ ಅದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಸೊ ನಿಮ್ಮ ಒಂದು ಇಂಟರ್ನೆಟ್ ಆನ್ ಆಗಿರಬೇಕು. ಸೊ ಅದು ಮೇಕ್ ಶೋರ್ ಅದನ್ನು ಇಂಟರ್ನೆಟ್ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ಸೊ ನಿಮಗೆ OIV ಸೆಟಪ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾವು ಇವಾಗ ಇಂಗ್ಲೀಷ್ ಕೊಟ್ಟು ಅದಾದಮೇಲೆ ಕಂಟಿನ್ಯೂ ಕೊಟ್ಟು ಸೊ ಸ್ವಲ್ಪ ಆಗುತ್ತೆ, ಒಂದು 20 MB ಏನೋ ಡೌನ್ಲೋಡ್ ಆಗ್ಬೋದು. ಸೊ ಇದನ್ನು ಅಕ್ಸೆಪ್ಟ್ ಕೊಟ್ಟಾದಮೇಲೆ ಇಲ್ಲಿ ಕಂಟಿನ್ಯೂ ಕೊಡಿ. ಸೊ ಅದಾದಮೇಲೆ ನಿಮಗೆ ಪಾತ್ ಎಲ್ಲಿ ಇನ್ಸ್ಟಾಲ್ ಆಗಬೇಕು ಈ ಇದು ಅಂತ ಕೇಳುತ್ತೆ. ಸೊ ನಾನು ಇವಾಗ ಸಿ ಡ್ರೈವಲ್ಲೇ ಬಿಡ್ತೀನಿ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಹಾಕೊಬೋದು. ಸೊ ಡೌನ್ಲೋಡ್ ಸೈಜ್ ಬಂದ್ಬಿಟ್ಟು 20.4 MB ಏನೋ ಇದೆ. ಸೊ ಡ್ಯೂ ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತೆ, ಎಸ್ ಅಂತ ಕೊಡೋಣ ಆಬ್ವಿಯಸ್ಲಿ. ಸೊ ಇನ್ಸ್ಟಾಲ್ ಆಗುತ್ತೆ. ಸೊ ಬಾಯ್ಸ್ ಈ ಥರ ಇನ್ಸ್ಟಾಲಿಂಗ್ ಆದಮೇಲೆ ಸೊ ನಿಮಗೆ ಇಲ್ಲಿ ಕ್ಲೋಸ್ ಅಂತ ಬರುತ್ತೆ. ಸೊ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ.
ಸೊ ಅದಾದಮೇಲೆ ತಿರ್ಗಾ ನೀವು ಸರ್ಚ್ ಮಾಡಿಕೊಂಡು ಓಪನ್ ಇವೆ ಅಂತ ಓಪನ್ ಮಾಡಿಕೊಂಡು ಅದನ್ನು ರನ್ನಸ್ಟ್ ಅಡ್ಮಿನಿಸ್ಟ್ರೇಟರ್ ಅಂತ ಕೊಡೋಕೆ ಕೊಡಲ್ಲ, ಹೋಗ್ಬಿಡಿ ಹೋಗೋಕ್ಬಿಡಿ. ಸೊ ಡೈರೆಕ್ಟ್ ಹೆಂಗಿರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ, ಸೊ ರನ್ನಸ್ಟ್ ಅಡ್ಮಿನಿಸ್ಟ್ರೇಟ್ ಕೊಟ್ಟರೆ ಸೊ ನಿಮಗೆ ಏನು ಅಂತ ಗೊತ್ತಾಗಲ್ಲ. ಸೊ ಇವಾಗ ಈ ಥರ ಬಂದರೆ ಸೊ ಏನು ಗಾಬರಿ ಆಗೋಕೆ ಹೋಗ್ಬಿಡಿ. ಸೊ ನಿಮ್ಮ ಗೇಮ್ ಫೋಲ್ಡ್ರು ಎಲ್ಲಿದೆ ಅಂತ ತೋರಿಸ್ಬೇಕು ಈ ಓಪನ್ ಇವಿಗೆ. ಸೊ ಅದಕ್ಕೋಸ್ಕರ ನಾವಿವಾಗ ತೋರಿಸೋಣ. ಸೊ ನಂದು ಸ್ಟೀಮಲ್ಲಿ ಯಾರು ಯೂಸ್ ಮಾಡ್ತಾರೆ, ಸೊ ಸ್ಟೀಮ್ ಲೈಬ್ರರಿಗೆ ಹೋಗಿ ಅಲ್ಲಿ ಸ್ಟೀಮ್ ಆ್ಯಪ್ಸ್ಗೆ ಹೋಗಿ ಅದಾದಮೇಲೆ ಕಾಮನ್ಗೆ ಹೋಗಿ ಅದಾದಮೇಲೆ ಗ್ರ್ಯಾಂಡ್ ಥೆಫ್ಟ್ ಆಟೋ ಫೈ ಅಂತ ಇರುತ್ತಲ್ಲ, ಸೊ ಇಲ್ಲಿ ಕೊಟ್ಟರೆ ಸಾಕು. ಇಲ್ಲಿ ಸೆಲೆಕ್ಟ್ ಫೋಲ್ಡರ್ ಅಂತ ಕೊಟ್ಟರೆ ಸಾಕು. ಇಲ್ಲಿ ನಿಮಗೆ ಗ್ರೀನ್ ಕಲರಲ್ಲಿ ಸಕ್ಸಸ್ಫುಲಿ GTA 5 ವರ್ಷನ್ ಹಸ್ ಬಿನ್ ಓಪನ್ ಇವಿ ಕ್ಯಾನ್ ವರ್ಕ್ ವಿತ್ ದಿಸ್ ಫೈಲ್ ಅಂತ ಏನೇನೋ ಬರುತ್ತೆ. ಸೊ ನಿಮ್ಮೇನು ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಇಲ್ಲಿ ರೆಡ್ ಕಲರಲ್ಲಿ ಅನ್ಸಕ್ಸಸ್ಫುಲ್ ಏನೋ ಬರುತ್ತೆ. ಸೊ ನೀವು ಕರೆಕ್ಟಾಗಿ ಎಲ್ಲಿ ಲೊಕೇಶನ್ ಇರುತ್ತೆ ಅದನ್ನು ತೋರಿಸ್ಬೇಕಾಗಿರುತ್ತೆ. ಸೊ ಅದಾದಮೇಲೆ ಇದೆಲ್ಲ ಆದಮೇಲೆ ಕಂಟಿನ್ಯೂ ಕೊಡಿ. ಸೊ ಡೋಂಟ್ ಫರ್ಗೆಟ್ ಟು ಬ್ಯಾಕಪ್ ಯುವರ್ ಫೈಲ್ಸ್ ಅಂತ ಅಂದರೆ, ಸೊ ಇದೇನು ಫೈಲ್ಸ್ ಇದೆಯಲ್ಲ ಸೊ ಅದನ್ನು ನೀವು ಮಾಡಿಫೈ ಮಾಡೋಕೆ ಹೋಗ್ತಾ ಇದ್ದೀರಾ. ಸೊ ನೀವು ಬ್ಯಾಕಪ್ ಏನಾರು ಆಯಿತು ಅಂತಂದರೆ ಸೊ ಅದಕ್ಕಿಂತ ಮುಂಚೆ ಒಂದು ಬ್ಯಾಕಪ್ ಫೈಲ್ ಮಾಡಿಕೊಂಡಿರಿ ಅಂತ ಕೇಳುತ್ತೆ ಅಷ್ಟೇ. ಸೊ ನಾನು ಅಲ್ಲೇ ಮಾಡಿಕೊಂಡಿದ್ದೀನಿ ಬ್ಯಾಕಪ್ ಅಂತಂದರೆ. ಸೊ ನೀವು ಏನು ಮಾಡಬೇಕು ಅಂತಂದರೆ, ಸೊ ಅಪ್ಡೇಟು X64 ಮತ್ತು ಸೊ ಇಲ್ಲಿರೋ ಎಲ್ಲ ಫೈಲ್ಸ್ಗಳನ್ನು ನೀವು ಒಂದು ಕಾಪಿ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಾನಿವಾಗ ಸೊ ಕಂಟಿನ್ಯೂ ಕೊಡ್ತೀನಿ. ಸೊ ಬಾಯ್ಸ್, ನಿಮಗೆ ಈ ಥರ ಓಪನ್ ಆದಮೇಲೆ ಈ ಥರ ನೋಡೋಕೆ ಸಿಗುತ್ತೆ. ಸೊ ಇದಕ್ಕಿಂತ ಮುಂಚೆ ಒಂದು ಒಂದು ಸ್ಟೆಪ್ನ ಬಿಟ್ಬಿಟ್ಟಿದ್ವಿ ಏನಪ್ಪ ಅಂತಂದರೆ, ಸೊ ನಿಮ್ಮಲ್ಲಿ ಒಂದು ಮಾಡ್ಸ್ ಫೋಲ್ಡರ್ ಇಲ್ಲ ಅಂತಂದರೆ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಮಾಡ್ಸ್ ಫೋಲ್ಡರ್ನ ಸೊ ರೈಟ್ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ನ್ಯೂ ಅಂತ ಕೊಟ್ಟಾದಮೇಲೆ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮಾಡ್ಸ್ ಅಂತ ಟೈಪ್ ಮಾಡಿ. ಸೊ ಅದಾದಮೇಲೆ ನೀವು ಅಪ್ಡೇಟು ಮತ್ತು X64 ಏನಿದೆಯಲ್ಲ ಸೊ ಅದನ್ನ ಎತ್ತಿ ಇದ್ರೊಳಗೆ ಹಾಕಬೇಕಾಗಿರುತ್ತೆ. ಸೊ ಅದಾದಮೇಲೆ ನೀವು ನಿಮಗೆ ಬೇಕಾಗಿರೋ ಈ ಫೈಲ್ಸ್ ಇನ್ಸ್ಟಾಲ್ ಯಾವ್ದು ಬೇಕೋ, ಸೊ Aಯಿಂದ X64E V ಆ ಥರ ಇಂಪಾರ್ಟೆಂಟ್ ಫೈಲ್ಸ್ ಇರುತ್ತಲ್ಲ ಸೊ ಅದನ್ನು ಕೂಡ ಇದ್ರೊಳಗೆ ಹಾಕೋಬೇಕಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಅಪ್ಡೇಟು, ಕಾಮನ್ .rpf ಮತ್ತು ಈ ಫೈಲ್ಗಳು. ಸೊ ಅಷ್ಟೇ ಸಿಂಪಲ್. ಸೊ ಇಷ್ಟು ಮಾಡ್ಸ್ನ ಫೋಲ್ಡರ್ ಕ್ರಿಯೇಟ್ ಆದಮೇಲೆ ಸೊ ಮುಂದಿನ ಸ್ಟೆಪ್ಗೆ ಹೋಗಿ ಹೇಳಬೇಕು ಅಂತಂದರೆ, ಸೊ ನಾವೀಗ ಓಪನ್ ಇವಿನ ಓಪನ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇನ್ನೊಂದೆರಡು ಫೈಲ್ಸ್ ಇದೆ, ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೋಬೋಣ. ಸೊ ಮಾಡಿಂಗ್ ನೀಡ್ಸ್ಗೆ ಹೋಗೋಣ ನಾವು ಸದ್ಯಕ್ಕೆ. ಸೊ ಇದೆಲ್ಲ ಆಯಿತು ಅಂತ ಆದಮೇಲೆ ಸೊ ಅಡ್ಯಾನ್ಸ್ ಪನ್ನರ್ ಅಂತ ಒಂದು ಫೈಲ್ ಇರುತ್ತೆ, ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇದನ್ನು ಎರಡೂ ಸೊ ಎತ್ತಿ ನಿಮ್ಮ ಗೇಮ್ ಡೈರೆಕ್ಟ್ರಿಗೆ ಹಾಕ್ಕೊಳ್ಳಿ. ಸೊ ಅಷ್ಟೇ ಸಿಂಪಲ್, ನಾನು ಹಾಕಿದ್ದೀನಿ. ಸೊ ಅದಾದಮೇಲೆ ಸೊ ಇವಾಗ ನೀವು ಮಾಡಿಂಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರ ನಿಮಗೆ ಒಂದು ಗೇಮ್ ಕಾನ್ಫಿಗ್ ಫೈಲ್ ಬೇಕಾಗಿರುತ್ತೆ. ಸೊ ಫಸ್ಟು ನಾನು ಎಡಿಟ್ ಮೋಡ್ ಯಾವುದೇ ಒಂದು ಈ ಓಪನ್ ಮಾಡಾದಮೇಲೆ ಫಸ್ಟು ಎಡಿಟ್ ಮೋಡ್ನ ಹಾಕ್ಕೊಳ್ಳೋದು, ತಪ್ಪು ಮಾಡೋಕೆ ಹೋಗ್ಬೇಡಿ. ಸೊ ಎಡಿಟ್ ಮೋಡ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಸೊ ನಾವಿವಾಗ ಗೇಮ್ ಕಾನ್ಫಿಗ್ ಫೈಲ್ ಏನಿದೆಯಲ್ಲ ಅದನ್ನು ಚೇಂಜ್ ಮಾಡೋಕೆ ಹೋಗ್ತಾ ಇದ್ದೀವಿ. ಸೊ ನಿಮ್ಮ ವರ್ಷನ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಸೊ ಒಂದ್ಸತಿ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ GTA 5 ಕಾನ್ಫಿಗ್ ಫೈಲ್ ಫಾರ್ 1.0.269 ಅಂತ ಇರುತ್ತಲ್ಲ. ಸೊ ನಿಮ್ದು ಯಾವ್ದು ವರ್ಷನ್ ಅಂತ ನೋಡಬೇಕು ಅಂತಂದರೆ ಸೊ ನಿಮ್ಮ GTA.exe ಹೋಗಿ, ಸೊ ಅದಾದಮೇಲೆ ಪ್ರಾಪರ್ಟೀಸ್ಗೆ ಹೋಗಿ, ಸೊ ಅದಾದಮೇಲೆ ಇಲ್ಲಿ ಡೀಟೇಲ್ಸ್ ಅಂತ ಏನೋ ಬರುತ್ತೆ. ಸೊ ಸಾರಿ ಇದೆಲ್ಲ, ಸೊ ಇಲ್ಲೋಗಿ ಪ್ರಾಪರ್ಟೀಸ್ಗೆ ಹೋಗಿ, ಸೊ ಇಲ್ಲಿ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅದಾದಮೇಲೆ ಸೊ ನಂದು ನೋಡ್ತಾ ಇರ್ಬೋದು 1.0.2699.16 ಅಂತ ಏನೋ ಇರುತ್ತೆ. ಸೊ ನಿಮ್ಮದು ಯಾವ್ದು ವರ್ಷನ್ ಇರುತ್ತೋ ಅದನ್ನು ಈ ಥರ ಚೆಕ್ ಮಾಡ್ಕೋಬೋದು. ಸೊ ಅದಾದಮೇಲೆ ಓಕೆ ಕೊಟ್ಕೊಳ್ಳಿ. ಸೊ ನಂದು ಇದುವರೆ ವರ್ಷನು. ಸೊ ನಿಮಗೆ ಏನಾರ ಓಲ್ಡರ್ ವರ್ಷನ್ ಇದರಲ್ಲಿ ಇಲ್ಲ ಅಂತಂದರೆ ಸೊ ಓಲ್ಡರ್ ವರ್ಷನ್ಗೆ ಹೋಗಿ, ಸೊ ನಿಮ್ದು ಯಾವುದು ವರ್ಷನ್ ಅಂತ ನೋಡಿಕೊಂಡು ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ. ಸೊ ನಂದು GTA 5 ಅದಾದಮೇಲೆ ಸೊ ಇಲ್ಲಿ ಎರಡು ಥರ ಬರುತ್ತೆ, ಒಂದು ಫಾರ್ ಲೆಸ್ ಮಾಡ್ಸು, ಫಾರ್ ಮೋರ್ ಮಾಡ್ಸ್ ಅಂತ. ಸೊ ನಾವು ಜಾಸ್ತಿ ಕಾರ್ ಇನ್ಸ್ಟಾಲ್ ಮಾಡೋಕೆ ಹೋಗ್ತಾ ಇದ್ದೀವಲ್ಲ, ಸೊ ಅದಕ್ಕೆ ಫಾರ್ ಮೋರ್ ಮಾಡ್ಸ್ ಅಂತ ಇರುತ್ತೆ. ಸೊ ಇದರ ಒಂದು ಈ ಥರ ಬಂದಿರುತ್ತಲ್ಲ, ಸೊ ಅವಾಗ ಏನು ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸೊ ಸ್ಟಾಕ್ ಟ್ರಾಫಿಕ್ ಅಂತ ಅಂದರೆ ಸೊ ನಿಮ್ಮ GTA 5 ಇವಾಗ ಏನು ಕಾರ್ ಇನ್ಸ್ಟಾಲ್ ಮಾಡ್ತಿರಲ್ಲ, ಸೊ ಅದು ಒಂದು ಕೂಡ ಟ್ರಾಫಿಕಲ್ಲಿ ನೋಡೋಕೆ ಸಿಗಲ್ಲ. ಸೊ ಇದು ಸ್ಟಾಕ್ ಟ್ರಾಫಿಕ್ಕು. ಸೊ 0.2 4x ಏನಿರುತ್ತಲ್ಲ 5x, ಸೊ ಅವೆಲ್ಲ ಏನಪ್ಪ ಅಂತಂದರೆ ನೀವು 5x ಏನಾರು ಹಾಕೊತೀನಿ ಅಂತಂದರೆ ಸೊ ನೀವು 330 ಕಾರ್ ಹಾಕಿರ್ತೀರಲ್ಲ, ಸೊ ಅದೆಲ್ಲ ಕೂಡ ಒಂದು GTA 5 ಒಂದು ಕಾರ್ಸ್ಗಳಲ್ಲಿ ರಿಪ್ಲೇಸ್ ಆಗಿರುತ್ತೆ ಟ್ರಾಫಿಕಲ್ಲಿ. ಸೊ ನಾವಿವಾಗ ಅಷ್ಟೊಂದು ಆ ಥರ ಹಾಕಿದ್ರೆ ಸೊ ನಿಮ್ಮದು ಒಂದು ಒಳ್ಳೆ PC ಆಗಿರಬೇಕು. ಸೊ ಆ ಥರ ಸ್ಟೆಬಿಲಿಟಿ ಬರಬೇಕು ಅಂತಂದರೆ ಸೊ ಸದ್ಯಕ್ಕೆ ನಾವು 0.0 ಅಥವಾ 1x ಏನಿದೆಯಲ್ಲ ಸೊ ಅದನ್ನು ಹಾಕ್ಕೊಬೋದು. ಸೊ ನಾನು 0.5x ಮತ್ತು 0.5x ಸ್ಪೆಡ್ಸ್ನ ಹಾಕೊತಾ ಇದ್ದೀನಿ. ಸೊ ಮೇಕ್ ಶೋರ್ ಇದನ್ನು ಓಪನ್ ಮಾಡಾದ್ಮೇಲೆ ಓಪನ್ ಇವಿನ ಓಪನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನೀವು ಮಾಡ್ಸ್ಗೆ ಹೋಗಿ, ಸೊ ಮಾಡ್ಸ್ಗೆ ಹೋದಾದ್ಮೇಲೆ ಅಪ್ಡೇಟ್ಗೆ ಹೋಗಿ, ಅಪ್ಡೇಟ್ ಆದಮೇಲೆ update.rpf ಕಾಮನ್ ಕಾಮನ್ ಡೇಟಾ ಅದಾದಮೇಲೆ ಇಲ್ಲಿ ಒಂದು ಗೇಮ್ ಕಾನ್ಫಿಗ್ ಫೈಲ್ ಇರುತ್ತೆ. ಸೊ ಅದನ್ನು ನೀವು ಬ್ಯಾಕಪ್ ಮಾಡ್ಕೊಂಡಿರಬೇಕು, ಯಾಕಂತಂದರೆ ಏನಾರು ಆಯಿತು ಅಂತಂದರೆ ಸೊ ತಿರ್ಗಾ ಅದನ್ನೇ ಹಾಕೊಬೋದು. ಸೊ ಅದಕ್ಕೋಸ್ಕರ ಇದನ್ನೆತ್ತಿ ಎಲ್ಲರ ಒಂದು ಫೋಲ್ಡ್ರಿಗೆ ಹಾಕ್ಕೊಳ್ಳಿ. ಸೊ ನಾನೀಗ
ಈ ಫೈಲ್ ಏನಿದೆಯಲ್ಲ, ಸೊ ಬ್ಯಾಕಪ್ ಮಾಡ್ಕೊಂಡಾದ್ಮೇಲೆ ಈ ಫೈಲ್ ಏನಿದೆಯಲ್ಲ, ಸೊ ಅದನ್ನು ಇದರೊಳಗೆ ಡ್ರ್ಯಾಗ್ ಮಾಡಿ. ಸೊ ಸಿಂಪಲ್ ಆಯಿತು. ಸೊ ನೀವೇನಾರ ಇದನ್ನು ಓಪನ್ ಐವೇನಾರ ಅನ್ಎಸ್ ಅಡ್ಮಿನಿಸ್ಟ್ರೇಷನ್ ಕೊಡ್ತೀನಿ ಅಂತಂದರೆ, ಸೊ ನಿಮಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಫೀಚರೇ ನೋಡೋಕ್ಕೆ ಸಿಗೋಲ್ಲ. ಸೊ ಅದು ಆಗೋದು ಇಲ್ಲ. ಸೊ ಮೇಕ್ ಶೋರ್ ರನ್ಎಸ್ಟ್ ಅಡ್ಮಿನಿಸ್ಟ್ರೇಟರ್ ಏನೇ ಇದೆಯಲ್ಲ, ಸೊ ಅದನ್ನು ನೀವು ಕೊಡೋಕ್ಕೆ ಹೋಗಬೇಡಿ. ಸೊ ಅದಾದಮೇಲೆ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾವು ಮೇಯ್ನ್ ಕಾರ್ಸ್ನ ಇನ್ಸ್ಟಾಲ್ ಮಾಡೋಕ್ಕೆ ಬರೋಣ. ಸೊ ಇದಾದಮೇಲೆ ನಿಮಗೆ ಸೊ ಓಪನ್ ಎವಿನ ಜಿ ಟಿ ಎಫ್ ಐ ಕೊಟ್ಕೊಳ್ಳಿ. ಸೊ ಅದಾದಮೇಲೆ ಫಸ್ಟು ನಾವು ಇನ್ಸ್ಟಾಲ್ ಮಾಡೋದು ಯಾವುದಪ್ಪ ಅಂತಂದರೆ ಅದೇನೋ ಅವಾಲ್ವ್ ಅಂತ ಏನಾಯ್ತಲ್ಲ, ಸೊ ಅದನ್ನು ಅವಾಲ್ವ್ ಅದೇನೈತಲ್ಲ, ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಜಿ ಟಿ ಎಫ್ ಐ ಮೇನ್ ಡೈರೆಕ್ಟ್ರಿಗೆ ಬನ್ನಿ. ಸೊ ಅದಾದಮೇಲೆ ಮಾಡ್ಸ್ಗೆ ಬನ್ನಿ. ಸೊ ಅದಾದಮೇಲೆ ಅಪ್ಡೇಟ್ ಬನ್ನಿ, X64 ಬನ್ನಿ, DLC packs ಬನ್ನಿ. ಸೊ ಇಲ್ಲಿ ಅಬಾಲ್ಫ್ ಅಂತ ಇರುತ್ತೆ. ಸೊ ಅದನ್ನೆತ್ತಿ DLC packs ಏನಿರುತ್ತಲ್ಲ, ಸೊ ಅದರೊಳಗೆ ಹಾಕಬೇಕಾಗಿರುತ್ತೆ. ಸೊ ಇನ್ಸ್ಟಾಲಲ್ಲಿ ಆಗುತ್ತೆ. ಸೊ ನಾನು ಆಗಿದ್ದೀನಿ, ಸೊ ಅದಕ್ಕೆ ರಿಪ್ಲೇಸ್ ಕೇಳ್ತೈತೆ. ಸೊ ನಾನು ತಿರ್ಗಿ ಅದನ್ನೇ ಕೊಡ್ತೀನಿ, ಏನಾಗಲ್ಲ. ಸೊ ಸೊ ಅದಾದಮೇಲೆ ಇಲ್ಲಿ ರೀಡ್ಮಿ ಅಂತ ಇರುತ್ತಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಬನ್ನಿ, ಸ್ಕ್ರೋಲ್ ಮಾಡಿ. ಸೊ ಅದಾದಮೇಲೆ item.  ಇದೇನೋ ಇದೆಯಲ್ಲ, ಸೊ ಅದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಮೇಕ್ ಶೋರ್, ಸೊ ಇದೇನು ಬ್ರ್ಯಾಕೆಟ್ ಇದೆಯಲ್ಲ, ಸೊ ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಆ ಶೇಪ್ ಈ ಕಡೆ ಇದೆಯಲ್ಲ, ಅದನ್ನು ಈ ಕಡೆ ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್. ಸೊ ಇದನ್ನು ಕೂಡ ಅಷ್ಟೇ. ಸೊ ಎಫ್ ಆದಮೇಲೆ ಏನಿದೆಯಲ್ಲ, ಸೊ ಅದನ್ನು ಕೂಡ ಅಷ್ಟೇ. ಸೊ ಅದನ್ನು ಕೂಡ ಹಿಂಗೆ ಮಾಡ್ಕೊಳ್ಳಿ. ಸೊ ಇದನ್ನು ಮಾಡಾದಮೇಲೆ ಇದನ್ನು ಕಾಪಿ ಮಾಡಿಕೊಂಡು, ಸೊ ಇಲ್ಲಿ ಕಾಪಿ ಅಂತ ಕೊಟ್ಕೊಂಡು, ಸೊ ನಿಮ್ಮ ಓಪನ್ ಇವೇನು ಓಪನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಸೊ ಮಾಡ್ಸ್ಗೆ ಹೋಗಿ, ಅಪ್ಡೇಟ್ಗೆ ಹೋಗಿ, ಅಪ್ಡೇಟ್ RPF ಹೋಗಿ, ಕಾಮನ್ಗೆ ಹೋಗಿ, ಡೇಟಾಗೆ ಹೋಗಿ. ಸೊ ಅದಾದಮೇಲೆ ಇಲ್ಲಿ ನಿಮಗೆ DLC ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ DLC.XML ಅಂತ ಇರುತ್ತೆ, ಅದನ್ನು ರೈಟ್ ಕ್ಲಿಕ್ ಮಾಡಿಬಿಟ್ಟು ಎಡಿಟ್ ಕೊಡಿರಿ. ಸೊ ಅದಾದಮೇಲೆ ನಿಮಗೆ ಲಾಸ್ಟಲ್ಲಿ ಬಂದ್ಬಿಟ್ಟು, ಸೊ ಇಲ್ಲಿ ಏನಿದೆಯಲ್ಲ, ಸೊ ಲಾಸ್ಟಲ್ಲಿ ಈ ಥರ ಬಂದಾದಮೇಲೆ ಇಲ್ಲಿ ಪ್ರೆಸ್ ಕೊಟ್ಬಿಟ್ಟು ಎಂಟ್ರ್ ಹೊಡಿರಿ. ಸೊ ಅದಾದಮೇಲೆ ನಿಮಗೆ ಈ ಥರ ಬರುತ್ತೆ. ಸೊ ಅದಾದಮೇಲೆ ನೀವೇನು ಕಾಪಿ ಮಾಡ್ಕೊಂಡಿರ್ತೀರೋ ಅದನ್ನು ರೈಟ್ ಕ್ಲಿಕ್ ಕೊಡ್ಬಿಟ್ಟು ಪೇಸ್ಟ್ ಹೊಡಿರಿ. ಸೊ ನಾನು ಆಲೆ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ನಿಮಗೆ ಕಾಣಿಸ್ತಾ ಇರ್ಬೋದು ಈಗ. ಸೊ ನಾನು ಪೇಸ್ಟ್ ಕೊಟ್ಟಾದಮೇಲೆ, ಸೊ ಪೇಸ್ಟ್ ಕೊಟ್ಟಾದಮೇಲೆ ಸೇವ್ ಅಂತ ಕೊಡಿರಿ. ಸೊ ಅಷ್ಟೇ ಸಿಂಪಲ್. ನಿಮ್ಮ ಒಂದು ಅಬಾಲ್ಫ್ ಏನಿದೆಯಲ್ಲ, ಸೊ ಆ ಕಾರ್ ಪ್ಯಾಕೆಲ್ಲ ಇನ್ಸ್ಟಾಲ್ ಆಗಿರುತ್ತೆ. ಸೊ ಇವಾಗ ಸದ್ಯಕ್ಕೆ ನಾವು ನೆಕ್ಸ್ಟ್ ಕಾರ್ ಪ್ಯಾಕ್ ಹೋಗೋಣ. ಸೊ GTFI ಕಾರ್ ಪ್ಯಾಕ್ ಬೈ ಇಂಟರ್ ಅಂತ ಇದೆಯಲ್ಲ, ಸೊ ಅದನ್ನು ಇನ್ಸ್ಟಾಲ್ ಮಾಡೋಣ. ಸೊ ಇದರಲ್ಲಿ ನಮಗೆ ಏನಪ್ಪ ಅಂತಂದರೆ ಇನ್ಸ್ಟಾಲರ್ ಅಂತ ಸಿಗುತ್ತೆ. ಸೊ ಈ ಥರ ನಿಮಗೆ .oiv ಅಂತ ಇದ್ದರೆ, ಸೊ ಸಿಂಪಲ್ಲು. ಸೊ ನೀವೇನು ಇವಾಗ ಮಾಡಿದ್ರಲ್ಲ, ಸೊ ಪ್ರೊಸೆಸ್ಸೇ ಮಾಡೋಂಗಿಲ್ಲ. ಸೊ ಇದನ್ನೆತ್ತಿ, ಸೊ ನಿಮ್ಮ ಓಪನ್ ಎವಿಲಿ ಡ್ರ್ಯಾಗ್ ಮಾಡಿರಿ ಸಾಕು. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 4-5 seconds. ಸೊ ಇದು ಹೋಗಲಿ. ಸೊ ಅದಾದಮೇಲೆ ಈ ಥರ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಸೊ ಇನ್ಸ್ಟಾಲ್ ಹೊಡಿರಿ. ಸೊ ಅದಾದಮೇಲೆ ಮಾಡ್ಸ್ ಫೋಲ್ಡ್ರ್ ಕೊಡಿರಿ. ಸೊ ಅದಾದಮೇಲೆ ಇನ್ಸ್ಟಾಲ್ ಹೊಡಿರಿ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ, ಒಂದು 10-15 seconds. ಸೊ ನಿಮ್ಮ PC ಒಂದು ಸ್ಪೆಕ್ ಮೇಲೆ ಏನೋ ಹೋಗುತ್ತೆ. ಸೊ ಅದಾದಮೇಲೆ ಸೊ ನಿಮಗೆ ಇನ್ಸ್ಟಾಲ್ ಅಲ್ಲ ಆದಮೇಲೆ ಇಲ್ಲಿ ರನ್ ಅಂತ ಏನೋ ಬರುತ್ತೆ. ಸೊ ಬಂದಾದಮೇಲೆ ತೋರಿಸ್ತೀನಿ ನಿಮಗೆ. ಸೊ ಬಾಯ್ಸ್, ಇನ್ಸ್ಟಾಲ್ ಆದಮೇಲೆ ಇನ್ಸ್ಟಾಲೇಷನ್ ಸಕ್ಸೀಡ್ ಅಂತ ಬರುತ್ತೆ. ಸೊ ಈ ಥರ ಏನಾರು ಬರಲಿಲ್ಲ ಅಂತಂದರೆ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಒಂದು GTFI ರನ್ ಆಗ್ತಿದೆ ಅಂತ. ಸೊ ಅದಕ್ಕೋಸ್ಕರ ಅದನ್ನು ಕ್ಲೋಸ್ ಮಾಡಿಕೊಂಡು, ಸರಿಯಾಗಿ ಕ್ಲೋಸ್ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳಿ. ಸೊ ಈಗಲೇ ರನ್ ಗ್ರ್ಯಾಂಡ್ ಥೆಫ್ಟ್ ಆಟೋ ಅಂತೆಲ್ಲ ಕೊಡೋಕೆ ಹೋಗ್ಬೇಡಿ. ಕ್ಲೋಸ್ ಕೊಟ್ಬಿಟ್ಟು ಇನ್ನೂ ಒಂದು ಕಾರ್ ಪ್ಯಾಕ್ ಇದೆ. ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡಬೇಕು. ಸೊ ಇದು ಕೂಡ ಅದೇ ರೀತಿ ಅಂತ ಅಂದ್ಕೊತೀನಿ. ಸೊ ಆ್ಯಡ್ಆನ್ OIV ಅಂತ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ 2 ಬರುತ್ತೆ. ಒಂದು ಫಾರ್ ಪೈರೇಟೆಡ್ ವರ್ಷನ್ ಆಫ್ ದ ಗೇಮ್, ನೋ ಸೌಂಡ್ ನೋ ಡಯಲ್ಸ್ ಏನೇನೋ ಇರುತ್ತಲ್ಲ. ಸೊ ಅದು ಯಾರಿಗೆ ಅಂತಂದರೆ, ಸೊ ಅದನ್ನ ಯಾರಿಗೂ ಅಂತ ನಂಗೆ ಗೊತ್ತಿಲ್ಲ. ಸೊ ಪೈರೇಟೆಡ್ ವರ್ಷನ್ ಹಾಕ್ಕೊಂಡಿರ್ತಾರಲ್ಲ, ವೆಹಿಕಲ್ ಮೆಟಾನ ಏನು ಚೇಂಜ್ ಮಾಡಬೇಕು ಅಂತ ಅಂದ್ಕೊತೀನಿ. ಸೊ ನಂದು ಪೈರೇಟೆಡ್ ವರ್ಷನ್ ಅಲ್ಲ, ಸೊ ನಾವು ಲೀಗಲ್ ಎಲ್ಲದರಲ್ಲೂ. ಸೊ ಇವಾಗ ಇದು ಅದೇ ಥರನೇ OIV ಇದ್ರೇ. ಸೊ ಸಿಂಪಲ್, ಏನಿಲ್ಲ, ಇದನ್ನು ಡ್ರ್ಯಾಗ್ ಮಾಡಿಬಿಟ್ಟೆ, ಸಾರಿ. ಸೊ ಇದನ್ನು ಇದರೊಳಗೆ ಡ್ರ್ಯಾಗ್ ಮಾಡಿದ್ರೆ ಸಾಕು, ಸಿಂಪಲ್. ಇದು ಒಂದು 2-3 seconds ತೊಗೊಳುತ್ತೆ. ಸೊ ಅದಾದಮೇಲೆ ಇದು ಓಪನ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಇನ್ಸ್ಟಾಲ್ ಅಂತ ಕೊಟ್ಟರೆ, ಅದನ್ನು ಮಾಡ್ಸ್ ಫೋಲ್ಡ್ರ್ ಕೊಡ್ದು, ಸೊ ಇನ್ಸ್ಟಾಲ್ ಅಂತ ಕೊಟ್ಟರೆ, ಸೊ ಸಿಂಪಲ್ ಕೇಳ್ಕೊತಾಮ್ ನಾಟಕ್ ಬಂದು. ಸೊ ಇನ್ಸ್ಟಾಲೇಷನ್ ಅದ್ರ ಪಾಡಿಗೆ ಅದಾಗುತ್ತೆ. ಸೊ ನೀವು ಅವಾಗ ಆ ಟೈಮಲ್ಲಿ ನಿಮ್ಮ ಫೋನ್ ಏನಿರುತ್ತಲ್ಲ ಅದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ಕೊಬೋದು. ಸೊ ಇಷ್ಟೇ 330 ಕಾರ್ನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ. ಸೊ 330 ಕಾರ್ನ ಇನ್ಸ್ಟಾಲ್ ಆಗಿದೆ ಅಂತ ಇಲ್ವಾ ಅಂತ ನೋಡೋಕ್ಕೋಸ್ಕರ ನಿಮ್ಮ ಗೇಮ್ ಏನಿರುತ್ತಲ್ಲ, ಸೊ ಅದನ್ನು ಹಾಕೋಕ್ಕಿಂತ ಮುಂಚೆ, ಸೊ ನಾವು ಒಂದೇ ಒಂದು ಸ್ಟೆಪ್ ಮಿಸ್ ಮಾಡಿದ್ದೀವಿ. ಏನಪ್ಪ ಅಂತಂದರೆ GTFI ಕಾರ್ ಪ್ಯಾಕ್ ಬೈ ಇಂಟರ್ ಏನಿದೆಯಲ್ಲ, ಸೊ ಇದು ಆಪ್ಷನಲ್ಲಿ ಹೇಳಬೇಕು ಅಂತಂದರೆ ELS ಫೈಲ್ ಏನಿದೆಯಲ್ಲ, ಸೊ ಅದನ್ನು ನೀವು ಏನಾರ ಇದರೊಳಗೆ ಏನಪ್ಪ ಅಂತಂದರೆ ಸ್ಟೀಮ್ ಲೈಬ್ರರಿಗೆ ಹೋಗಿ, ಸೊ GTFI ಮೈನ್ ಫೋಲ್ಡ್ರಿಗೆ ಹೋಗಿ ಇದನ್ನೆಲ್ಲ ನೀವು ಪೇಸ್ಟ್ ಮಾಡ್ತೀನಿ ಅಂತಂದರೆ, ಸೊ ನಿಮ್ಮ ಒಂದು ಪೊಲೀಸ್ ಏನಿರುತ್ತಲ್ಲ, ಸೊ ಪೊಲೀಸ್ನ ಲೈಟ್ಸ್ ಏನು ಬರುತ್ತಲ್ಲ, ಸೊ ಅದು ಇಂಪ್ರೂವ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿ ಮೈನ್ ಫೋಲ್ಡ್ರಿಗೆ.
ಸೊ ಇಲ್ಲಿ ಯಾವ ಬರುತ್ತೆ ಪೊಲೀಸು ಶೆರೀಫ್ ಎಲ್ಲ ಏನೋ ಇರುತ್ತೆ. ಸೊ ಅದು ನಿಮ್ಮ ಪೊಲೀಸ್ನ ಕಾರ್ಗಳೆಲ್ಲ ಏನಿರುತ್ತಲ್ಲ ಅದು ಕೂಡ ಚೇಂಜ್ ಆಗಿರುತ್ತೆ, ಮತ್ತು ಹೆಡ್ಲೈಟ್ ಗಿಡ್ಲೈಟ್ ಏನೇನು ಇರುತ್ತಲ್ಲ ಅದು ಕೂಡ ಚೇಂಜ್ ಆಗಿರುತ್ತೆ. ಸೊ ಬಾಯ್ಸ್, ಇಷ್ಟು ಸಿಂಪಲ್ಲು. ಸೊ ನಿಮ್ಮ ಒಂದು ಜಿ ಟಿ ಎಫ್ ಐ ಒಳಗಡೆ 330 ಕಾರ್ನ ಇನ್ಸ್ಟಾಲ್ ಮಾಡೋದು. ಸೊ ವೀಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು, ಯಾಕಂತಂದರೆ ಎಲ್ಲದ್ರ ಬಗ್ಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಸೊ ನಾವೀಗ ಜಿ ಟಿ ಎಫ್ ಐಗೆ ಒಳಗಡೆ ಹೋಗಿ ಸೊ ಅದು ಏನಿದೆ ಬಂದಿದೆಯಾ ಇಲ್ವಾ 330 ಕಾರ್ಸ್ ಅಂತ ನೋಡೋಣ ಸದ್ಯಕ್ಕೆ. A few moments later. ಸೊ ಬಾಯ್ಸ್, ನಿಮ್ಮ ಗೇಮ್ ಓಪನ್ ಮಾಡಾದ್ಮೇಲೆ ಸೊ ನಮ್ಮದು ಗೇಮ್ ಲಾಸ್ಟ್ ಟೈಮಲ್ಲಿ ಎಲ್ಲಿ ಬಿಟ್ಟಿದ್ವೋ ಅಲ್ಲೇ ಓಪನ್ ಆಗಿದೆ. ಸೊ ಅದಕ್ಕೋಸ್ಕರ ನಮಗೆ ಈ ಕಾರ್ ನೋಡೋಕೆ ಸಿಗ್ತಿದೆ. ಸೊ ಎಲ್ಲೆಲ್ಲೋ ಒಂದೊಂದು ಕಾರ್ ಮಾತ್ರ ಸೊ ನಮಗೆ ರಿಪ್ಲೇಸ್ ಆಗಿರೋ ಥರ ನೋಡೋಕೆ ಸಿಗುತ್ತೆ. ಸೊ ಲೈಕ್ ದಿಸ್ ಒಂದು, ಸೊ ಇದು ರಿಪ್ಲೇಸ್ ಆಗಿರೋ ಕಾರು. ಸೊ ಇವಾಗ ನಾವು 330 ಕಾರ್ನ ಹೆಂಗೆ ಇನ್ಸ್ಟಾಲ್ ಹಾಕೊಳ್ಳೋದು ಅಂತಂದರೆ, ಸೊ ನಾನು ಅವಲೇ ವೆಹಿಕಲ್ ಆಡ್ವಾನ್ಸ್ ಪಾನರ್ ಏನ ತೋರಿಸಿದ್ನಲ್ಲ ಸೊ ಅದನ್ನು ಕೂಡ ಇನ್ಸ್ಟಾಲ್ ಮಾಡಿದೆ. ಸೊ ಇನ್ನು ನಿಮ್ಮ ಕೀಬೋರ್ಡಲ್ಲಿ F5ನ ಓಪನ್ ಮಾಡಿಬಿಟ್ಟು ಅಂತ ಟ್ಯಾಪ್ ಮಾಡಿಬಿಟ್ಟು ಸೊ ನಿಮಗೆ ಈ ಥರ ಓಪನ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಸರ್ಚ್ ವೆಹಿಕಲ್ಸ್ ಅಂತ ಇರುತ್ತೆ. ಸೊ ಇಷ್ಟೊಂದು ಕಾರ್ಗಳಿರುತ್ತೆ, ಸೊ ನೀವು ಯಾವ್ದನ್ನು ಬೇಕಾದ್ರೂ ಹಾಕೋಬೋದು. ಸೊ ಇವಾಗ ನನಗೆ ಇವಾಗ ಲ್ಯಾಂಬೋರ್ಗಿನಿ ಬೇಕು ಅಂತಂದರೆ ಇದೇನಿದೆಯಲ್ಲ, ಸೊ ಅದನ್ನ ನೋಡಿದ್ಬಿಟ್ಟು ಲ್ಯಾಂಬೋರ್ಗಿನಿ ಸ್ಪಾನ್ ಮಾಡ್ಕೋಬೋದು ಈಸಿಯಾಗಿ. ಸೊ ಇಷ್ಟು 330 ಕಾರ್ಸ್ನ ಬೇಕಾದ್ರೂ ಇದೇ ರೀತಿ ಸ್ಪಾನ್ ಮಾಡ್ಕೋಬೋದು. ಸೊ ಸದ್ಯಕ್ಕೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಬೇಕಾದ್ರೆ ಇದನ್ನು ನೀವು ಮೆನ್ಯು ಏನಿದೆಯಲ್ಲ ಸೊ ಅದರಲ್ಲೂ ಕೂಡ ಸ್ಪಾನ್ ಮಾಡ್ಕೋಬೋದು. ಸೊ ಮೆನ್ಯು ಇವಾಗ ಇನ್ಸ್ಟಾಲ್ ಮಾಡೋದಲ್ಲ, ಸೊ ಅದನ್ನು ಓಪನ್ ಮಾಡಬೇಕು ಅಂತಂದರೆ F8 ಹೊಡಿರಿ ಸೊ ಕೀಬೋರ್ಡ್ ಮೇಲೆ. ಸೊ ಅದನ್ನು 2 ಸತಿ ಹೊಡಿದರೆ ಸೊ ಅದಾದಮೇಲೆ ಇಲ್ಲಿ ವೆಹಿಕಲ್ ಆಪ್ಷನ್ಸ್ ಅಂತ ಇರುತ್ತೆ. ಸೊ ಅದಾದಮೇಲೆ ಇದರಲ್ಲಿ ಕ್ಯಾಟಗರೈಸ್ ವೈಸನ್ನು ಹಾಕಿರ್ತಾರೆ. ಸೊ ಅದಕ್ಕಿಂತ ಸೊ ಇದರಲ್ಲಿ ವೆಹಿಕಲ್ ಸ್ಪಾನರ್ಗೆ ಹೋಗಿ ಇಲ್ಲಿ ಸೂಪರ್ಗೆ ಹೋಗಿ ಸೊ ಅದಾದಮೇಲೆ ಸೊ ಜೆಂಟೋರ್ಸು ಏನೇನೋ ಇರುತ್ತೆ. ಸೊ ನಾವಿವಾಗ ಒಂದು ಏನಿದೆಯಲ್ಲ ಸೊ ಬೇಕಾದ್ರೆ ಇದರಲ್ಲೇ ನೋಡ್ಕೊಬೋದು SLR ಸ್ಟರ್ಲಿಂಗ್ ಮಾಸ್ ಅಂತ ಇರುತ್ತೆ. ಸೊ ಇದನ್ನು ಈ ಥರ ಕಾರ್ಗಳೆಲ್ಲ ಇರುತ್ತೆ, ಬೇಕಾದ್ರೆ ನೀವು ಹಾಕೊಬೋದು. ಸೊ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವೀಡಿಯೋ ಏನಾದ್ರು ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ವೀಡಿಯೋಗೋಸ್ಕರ ಸೊ ನಾನು ನಿಮಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟಾಟಾ, ಬೈ ಬೈ, ಗುಡ್ ಬೈ. ಟಾಟಾ.